ಇದು ಬಹಳ ದಿವಸದಿಂದ ಹಕ್ಕುಪತ್ರಗಳ ಕೊಡ್ತಕ್ಕಂಥದ್ದು ಚುನಾವಣೆಗಳ ಒಂದು ನೀತಿ ಸಂಹಿತೆಯಿಂದ ಮುಂದೋದಂಥದ್ದು, ಕೋವಿಡ್ ಪೀರಿಯಡ್ ಇಂದ ಮುಂದೋದಂಥದ್ದು. ಇದು ಇದು ನಮ್ಮ ದೇವರ ಸಳ್ಳಿದು ಮತ್ತೆ ಕೆಂಪಿನ ಕೆಂಚಿನಲ್ಲಿದ್ದು ಇವತ್ತು ಹಕ್ಕುಪತ್ರ ವಿತರಣೆ ಮತ್ತು ಸಾಗುವಳಿ ಚೀಟಿಯನ್ನು 33 ಜನಕ್ಕೆ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಕೈಲಂಚ ಹೋಬಳಿಯ ಗ್ರಾಮವನ್ನು ಏನು ಆಯ್ಕೆ ಮಾಡಿದ್ರು. ಇವತ್ತು ಫಲಾನುಭವಿಗಳಿಗೆ ನೇರವಾಗಿ ಇವತ್ತು ಖಾತೆಯನ್ನು ಒಳಗೊಂಡಂತೆ ಎಲ್ಲ ರೀತಿಯ ಒಂದು ಅವರಿಗೆ ದಾಖಲಾತಿಗಳನ್ನು ಬಿಡುಗಡೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೊಂದು 8 ತಳ್ಳಿಗಳ ಸಮಸ್ಯೆ ಏನಿದೆ ಆ ಸಾಗುವಳಿ ಚೀಟಿ ಕೊಡ್ತಕ್ಕಂಥ ಇನ್ನೊಂದು ತಿಂಗಳಲ್ಲಿ ಅದು ಸಹ ಸಂಪೂರ್ಣಗೊಳಿಸ್ತಾರೆ. ಸರ್, ನಿಜವಾಗಿ 2-3 ದಿನಗಳಿಂದ ತಾವು ಮಾತಾಡ್ತಿದ್ರೆ, ಬಟ್ ಇವತ್ತು ರಾಜ್ಯಾದ್ಯಂತ ಎಲ್ಲಾ ಕಾಲೇಜು ರಣಾಂಗಣವಾಗಿದೆ, ಕೊಲ್ತೂರಾಟ ಆಗಿದೆ, ಲಾಠಿ ಚಾರ್ಜ್ ಕೂಡ ಆಗಿದೆ. ಇದು ನಾನು ಮೊದಲೇ ನಿರೀಕ್ಷೆ ಮಾಡದಂತದ್ದೇ, ಯಾಕೆಂದ್ರೆ ಇದು ಪ್ರಾರಂಭ ಆಗಿರ್ತಕ್ಕಂಥದ್ದೇ ರಾಜ್ಯದಲ್ಲಿ ಒಂದು ಅಶಾಂತಿಯ ವಾತಾವರಣವನ್ನು ಉಂಟು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡೆ ಈ ಸಂಘಟನೆಗಳಿಂದ ಇದಕ್ಕೆ ಪ್ರೋತ್ಸಾಹ ಕೊಟ್ಟಿರೋ ಸಿಕ್ಕಿರ್ತಕ್ಕಂಥದ್ದು. ಇದು ಮುಂದೆ ಎಲ್ಲಿಗೆ ತಗೊಂಡೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಇವತ್ತು ನಾನು ರಾಜ್ಯ ಸರ್ಕಾರ ಕೇಳ್ತಕ್ಕಂಥದ್ದು, ಅದು ಯಾವುದೇ ಸಂಘಟನೆಗಳಿರಲಿ ಕಠಿಣವಾದಂಥ ರೀತಿಯ ಕ್ರಮ ತೆಗೆದುಕೋಬೇಕಾಗಿರ್ತಕ್ಕಂಥದ್ದು. ನಾಡಿನಲ್ಲಿ ಶಾಂತಿಯನ್ನು ಇವತ್ತು ಮುಂದುವರಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಕಠಿಣವಾದಂಥ ನಿಲುವುಗಳನ್ನು ತೆಗೆದುಕೋಬೇಕು ಅನ್ನೋದನ್ನು ನಾನು ಹೇಳಿಕ್ ಬಯಸ್ತೀನಿ. 2-3 ವಾರದಿಂದ ಈ ವಿಚಾರ ಬರ್ತಾ ಇದೆ. ಈ ವಿಚಾರದಲ್ಲಿ ಸರ್ಕಾರ ಇದುವರೆಗೂ ಕೂಡ ಯಾವುದೇ ರೀತಿ ಕ್ರಮ ವಹಿಸಿಲ್ಲ. ಸರ್ಕಾರ ಹೈಕೋರ್ಟ್ನ ಆದೇಶಕ್ಕೋಸ್ಕರ ಕಾಯ್ತಾ ಇದೆ. ಇವತ್ತು ಕಲ್ತೂರಾಟ ಆಗಿರೋದು ಕಾಲೇಜು ವಿದ್ಯಾರ್ಥಿಗಳು ಬ್ರದರ್, ಇಲ್ಲಿ ಕೆಲವು ಇಡನ್ ಅಜೆಂಡಾಗಳು ಯಾರ್ದು ಇವತ್ತು ಕೆಲವು ಸಂಘ ಸಂಸ್ಥೆಗಳು ಯಾವ ರಾಷ್ಟ್ರೀಯ ಪಕ್ಷಗಳ ಅಧೀನದಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳಿರ್ಬೋದು ಮತ್ತು ಕೆಲವು ಬೇರೆ ಬೇರೆ ಸಂಘಟನೆಗಳು ಇವತ್ತೇನು ಇರ್ತಕ್ಕಂಥದ್ದಿದೆ, ಕೆಲವು ಅಶಾಂತಿಯ ವಾತಾವರಣ ಉಂಟು ಮಾಡ್ತಕ್ಕಂಥ ಸಂಘಟನೆಗಳೇ ಇದ್ದಾವೆ. ಆ ಸಂಘಟನೆಗಳಿಂದ ಇವತ್ತು ಇಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಇರ್ಬೋದು, ಈ ಕರಾವಳಿ ಪ್ರದೇಶದಲ್ಲೇ ಈ ರೀತಿಯ ಒಂದು ಸಮಸ್ಯೆಗಳಿಗೆ ಮೂಲ ಪ್ರಾರಂಭ ಆಗುತ್ತೆ. ಇದನ್ನು ಪ್ರಾರಂಭಿಕ ಹಂತದಲ್ಲೇ ಸರ್ಕಾರ ಮೊಟಕುಗೊಳಿಸ್ತಾ ಇದ್ರೆ ಇದರ ಬಗ್ಗೆ ಇದು ಏನು ಈಗಾಗಲೇ 12 ಜಿಲ್ಲೆಗಳಿಗೆ ವ್ಯಾಪಿಸ್ತಾ ಇದೆ. ಇಲ್ಲಿ ಸರ್ಕಾರಕ್ಕೂ ಸಹ ಅಭಿವೃದ್ಧಿಪೂರ್ವಕವಾದಂಥ ವಿಷಯಗಳನ್ನು ಜನತೆ ಮುಂದೆ ಇಡಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಇವತ್ತು ದೇಶದಲ್ಲಿ ಹಲವಾರು ರೀತಿಯ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು, ಹಲವಾರು ರೀತಿಯ ಸಮಸ್ಯೆಗಳನ್ನು ಇವತ್ತು ಪರಿಹರಿಸಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರ ಒಂದು ಮುಕ್ತತನವನ್ನು ಇವತ್ತು ಬೇರೆ ಕಡೆಗೆ ಸೆಳೆದು ಇವತ್ತು ಬೇರೆ ಬೇರೆ ರೀತಿಯ ಒಂದು ಅವರಿಗೆ ಅನುಕೂಲಗಳನ್ನು ಮಾಡ್ಕೊಳ್ತಕ್ಕಂಥ ದೃಷ್ಟಿಯಿಂದ ಜನರ ಒಂದು ಭಾವನೆಗಳನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಗಳು ನಡೀತಾ ಇದೆ. ಇದನ್ನು ಜನತೆಯೂ ಗಮನಿಸಬೇಕು. ಇಂಥದಕ್ಕೆ ಯಾರು ಎನ್ಕರೇಜ್ಮೆಂಟ್ ಕೊಡಬಾರದು ನನ್ನ ಅಭಿಪ್ರಾಯದಲ್ಲಿ. ಯಾವುದೇ ಸಂಘಟನೆಗಳಿಗೂ ಯಾವುದೇ ಸಮಾಜ ಇರಲಿ, ಅದು ಹಿಂದೂ ಸಮಾಜ ಇರಲಿ ಮುಸಲ್ಮಾನ್ ಸಮಾಜ ಇರಲಿ, ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇದು ಈ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಕುವೆಂಪುರ ನಾಡಗೀತೆಯಲ್ಲಿರ್ತಕ್ಕಂಥ ಪದ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಪ್ರಾರಂಭಿಕ ಹಂತದಲ್ಲಿ ಏನೀಗಾಗಲೇ ಕಳೆದ 15 ದಿವಸದಿಂದ ಈ ಒಂದು ಘಟನೆ ಪ್ರಾರಂಭ ಆಗಿದೆ. ಇವತ್ತು ಒಂದು ಕಲ್ಲು ಹೊಡೆಯತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಏನಾಗಿದೆ, ಇದು ಮುಂದೆ ಇನ್ನೆಲ್ಲಿಗೆ ಹೋಗ್ಬೋದು ಅನ್ನೋದು ಸರ್ಕಾರವು ಇವತ್ತು ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ. ಇವತ್ತು ಯಾವ ಮಕ್ಕಳ ಒಂದು ಭವಿಷ್ಯ ಹಾಳಾಗ್ತಾ ಇದೆ. ಈಗಾಗಲೇ 2 ವರ್ಷದ ಮಕ್ಕಳ ಎಜುಕೇಷನ್ ಇಲ್ಲ, ಏನೊಂದು 1-2 ತಿಂಗಳಿಗೆ ಎಕ್ಸಾಮ್ ಬರೀಬೇಕು. ಇಂಥ ಪರಿಸ್ಥಿತಿನಲ್ಲಿ ಇಂಥ ಒಂದು ವಾತಾವರಣ ನಿರ್ಮಾಣ ಮಾಡಿ ಅದು ಯಾವುದೇ ಸಂಘಟನೆಗಳಿರಲಿ ನಾನು ಖಂಡಿಸ್ತೀನಿ ಅದು. ಸರ್, ಇವತ್ತು ರಾಮನಗರದಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ ಜಿಲ್ಲಾಧಿಕಾರಿಗಳಿಗೆ. ನಾನು ಹೇಳಿದ್ದು ಇಲ್ಲಿ ಯಾವೊಂದು ಶಾಂತಿಯಿಂದ ಬದುಕಬೇಕಾದಂಥ ಜನಸಾಮಾನ್ಯರ ಜೊತೆ ಇಂಥ ಒಂದು ಕ್ಷುಲ್ಲಕವಾದಂಥ ವಿಚಾರಗಳನ್ನು ಮುಂದಿಟ್ಟು ಕೆಲವು ಅಮಾಯಕರನ್ನ ದುರುಪಯೋಗ ಪಡಿಸ್ಕೊಂಡು ಈ ರೀತಿಯ ವಾತಾವರಣ ನಿರ್ಮಾಣ ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ನಮ್ಮ ಯುವಕರಲ್ಲೂ ಮನವಿ ಮಾಡ್ತೇನೆ, ಸಾರ್ವಜನಿಕರಿಗೂ ಮನವಿ ಮಾಡ್ತೇನೆ. ಇಂಥ ವಿಷಯದಲ್ಲಿ ತಾವುಗಳು ಯಾವುದೇ ಇಂಥ ಒಂದು ಸಂಘಟನೆಗಳಿಗೆ ಪ್ರೋತ್ಸಾಹ ಕೊಡಬೇಡಿ. ನಮ್ಮ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ, ಹಲವಾರು ಕುಟುಂಬಗಳು ಕಷ್ಟದಲ್ಲಿರ್ತಕ್ಕಂಥ ಕುಟುಂಬ ನೋಡ್ತಾ ಇದ್ದೇವೆ. ಆ ಬಡವರ ಕಷ್ಟ ಬಗೆಹರಿಸ್ತಕ್ಕಂಥ ಇವತ್ತು ಕೆಲಸಗಳಾಗಬೇಕು. ಅದು ಹೊರತುಪಡಿಸಿ ಈ ರೀತಿಯ ಒಂದು ಸಂಘಟನೆಗಳಿಗೆ ನೀವು ಪ್ರೋತ್ಸಾಹ ಕೊಟ್ಕೊಂಡು ಹೋದರೆ ಅಂತಿಮವಾಗಿ ರಾಜ್ಯ ಎಲ್ಲಿಗೆ ತೆಗೆದುಕೊಂಡು ಹೋಗ್ತೀರಿ ಅನ್ನೋದನ್ನು ಎಚ್ಚರಿಕೆಯಿಂದ ಪ್ರತಿಯೊಬ್ಬರು ನಮ್ಮ ನಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಈ ರಾಜ್ಯಕ್ಕೆ ಹಲವಾರು ಸಮಸ್ಯೆ ಉಂಟಾಗ್ತಕ್ಕಂಥದ್ದಕ್ಕೆ ಯಾರಿಗೂ ಪ್ರೋತ್ಸಾಹ ಕೊಡಬೇಡಿ ಅಂತ ಹೇಳಿಕ್ ಬಯಸ್ತೀನಿ. ಹೈಕೋರ್ಟ್ ತೀರ್ಪು ಇದೆ ಸರ್, ಇವತ್ತು ನೋಡೋಣ ತೀರ್ಪು ಏನು ಬರುತ್ತೆ, ನೋಡೋಣ ತದಾದ ಮೇಲೆ ಮುಂದೆ ಏನೇನು ಶುರು ಆಗುತ್ತೆ ನೋಡೋಣ. ಎಸ್ ಸರ್.